1837 ಅಂತರದ ಗೆಲುವು. ಈ ಗೆಲುವು ನಂದು, ನಮ್ಮ ಮನೆಯವರಂದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು, ನಮ್ಮ ಕುಟುಂಬದವರ ಜೊತೆಗೆ ನಮ್ಮ ಕ್ಷೇತ್ರದ ಜನತೆಯ ಗೆಲುವು ಅನ್ನಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕ್ಷೇತ್ರದ ಹೊರಗಿದ್ದುಕೊಂಡೇ ವಿನಯ್ ಕುಲಕರ್ಣಿಯವರು ಗೆದ್ದಿದ್ದಾರೆ. ಕಾರಣಕ್ಕೆ ಅವರು ಹೊರಗಿರ್ಬೋದು, ಆದ್ರೆ ಬಾರ್ಡರ್ಸ್ ನಾಗಿದ್ದು ದರ್ವೊಬ್ಬರ ಜೊತೆ ಕಾಂಟ್ಯಾಕ್ಟ್ ನಾಗಿದ್ರು. ನಮ್ಮ ಕ್ಷೇತ್ರದ ಜನತೆನು ಅಲ್ಲಿ ಹೋಗಿ ಅವ್ರಿಗ ಅವ್ರು ಎಲ್ಲಿರ್ತಾರ ಅಲ್ಲಿ ಹೋಗಿ ಭೇಟಿ ಆದ್ರು. ಅವ್ರ ಇನ್ವಾಲ್ವ್ ಆಗಿದ್ದಾರೆ ಎಲ್ಲಾ ಎಲ್ಲಾ ಕೆಲಸದೊಳಗನು, ಎಲ್ಲಾ ಕ್ಯಾನ್ವಾಸ್ ನಾಗನು, ಎಲ್ಲಾ ರ್ಯಾಲಿ ಒಳಗನು ಅವ್ರಿದ್ರು. ನೀವು ಕ್ಷೇತ್ರ ತುಂಬಾ ಎಲ್ಲ ಬಹಳ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತೆಲ್ಲ ತಾವು ಮತಗಳನ್ನ ಕೇಳಿದ್ರು. ಸೊ ಅದು ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಉತ್ತರ ಕೊಡ್ತಾರೆ ಇದು ದೊಡ್ಡ ಉತ್ತರ ಅಲ್ರಿ. ಇವತ್ತೇನು ನಮ್ಮ ಗೆಲುವು ಐತಿ, ಅದನ್ನ ದೊಡ್ಡ ಉತ್ತರ ಅಂತ ಹೇಳಕ್ ಇಚ್ಛಪಡ್ತೇನೆ. ನಮ್ಮ ಕ್ಷೇತ್ರ ಜನತೆ ನಮ್ಮ ಮೇಲೆ ಬಹಳಷ್ಟು ವಿಶ್ವಾಸವನ್ನ ಇಟ್ಟ, ನಮ್ಮ ಜೊತೆ ಜೊತೆಗ ಯಾವ ಯಾವ ಕಷ್ಟದೊಳಗನು ಬಿಡ್ಲಿಲ್ಲ. ಯಾವಾಗಿದ್ರು ನಮಗ ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಾರ. ಅವ್ರು ಯಾವತ್ತಿದ್ರು ಅವ್ರಿಗೆ ಚಿರಋಣಿಯಾಗಿರ್ತೀವಿ. ನಮ್ಮ ಕ್ಷೇತ್ರದೊಳಗ ಮೂಲಭೂತ ಸೌಲಭ್ಯಗಳನ್ನ ಇಲ್ಲದಂತ ಕ್ಷೇತ್ರ, ಯಾವತ್ತಿಗೂ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಹೌದು, ಒಂದ್ ಓಟ್ಲೇರ್ನು ಗೆದ್ರನ್ನ ಗೆದ್ದಂಗ ರೀ, ಇದು ದೊಡ್ಡ ಲೀಡ್ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಬರೇ ಯೂತ್ಸ್ ಅಷ್ಟೇ ಅಲ್ರಿ, ದರ್ವೊಂದು ಮನುಷ್ಯ ನಮ್ ಕಾನ್ಸ್ಟಿಟ್ಯೂನ್ಸಿ ದವರ ಎಲ್ಲಾರು ನಮ್ ಜೊತೆ ನಿಂತಾರ. ನಿಂತ ಇಷ್ಟೆಲ್ಲ ಮಾಡಿದ್ದಕ್ಕ ಇವತ್ ರಿಸಲ್ಟ್ಸ್ ನೀವೆಲ್ಲಾರು ನೋಡಾತೀರಿ. ನಾ ಆಗಲು ಅಲ್ಲಿ ಹೇಳಿದ್ದೆ, ಈಗ ಮತ್ ಹೇಳ್ತೇನಿ. ನಮ್ಮ ಅಪ್ಪಾರ್ ಬ್ಯಾಕ್ ಬೋನ್ ಇದ್ರ, ನಮ್ಮ ಅವ್ವಾರ್ ನಮ್ ತಲೆ ಇದ್ರ, ನಾವೆಲ್ಲ ಕೈ ಕಾಲಿದ್ವಿರಿ. ಇಷ್ಟೇ ನನ್ನ ಮಾತನ್ನ ಮುಗಿಸ್ತೇನೆ.